ಹೇಳ್ತಾರೆ ಜಾತ್ಯತೀತ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ, ಜೆ ಡಿ ಎಸ್ಗೆ ಮತ ಯಾಕೆ ಹಾಕ್ಬೇಕು? ಅವ್ರದೇನಂತೆ ಅವ್ರದ್ದು ಯಾವುದಂತೆ, ಈಗ ಲಿಂಗಾಯತ್ ಸಮಾಜದ ಬಗ್ಗೆ ಚರ್ಚೆ ಮಾಡಿ, ಅಯ್ಯೋ ಲಿಂಗಾಯತರೆ ನನ್ನ ಕ್ಷಮಿಸಿ ಕ್ಷಮಿಸಿ, ಲಿಂಗಾಯತರೆ ಕ್ಷಮಿಸಿ, ಲಿಂಗಾಯತರೆ ಕ್ಷಮಿಸಿ, ಇದು ಹೇಳ್ಕೊಂಡು ತಿರುಗ್ತವ್ರಲ್ಲ. ಇವ್ರು ಜಾತ್ಯತೀತವಾದಿನ ಇವ್ರ ತ ಕಲಿಬೇಕು ಜಾತ್ಯತೀತ ಅಂತಾರೆ ಏನು ಅಂತ ಹೇಳಿ. ಜೆ ಡಿ ಎಸ್ ಪಕ್ಷ ಈ ರಾಜ್ಯದಲ್ಲಿ ದೇವೇಗೌಡರು ಕೊಟ್ಟಂಥ ಕೊಡುಗೆ ಪ್ರತಿ ಸಮಾಜಕ್ಕೆ ರಾಜಕೀಯ ಶಕ್ತಿನ ಇವ್ರ ಕೈಲಿ ಯಾರ ಕೈಲಿ ಕೊಡಲಿಕ್ಕಾಗಿದೆ? ಸಿದ್ದರಾಮಯ್ಯ ಕೈಲಿ 5 ವರ್ಷ ಸರ್ಕಾರ ನಡೆಸಿದ್ರಲ್ಲ, ಕೊಟ್ಟಿದ್ದಾರೆ ಯಾರಿಗಾದರೂ? ಇವರಿಂದ ಕಲಿಬೇಕಾ ನಾವು? ನಿಮ್ಮ ಪಕ್ಷಕ್ಕೆ ತತ್ವ ಸಿದ್ಧಾಂತ ಇಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಯಾವ ಸಿದ್ಧಾಂತ ಇದೆ? ಅವ್ರದ್ದು ಯಾವುದಂತ ಸಿದ್ಧಾಂತ ಸಿದ್ದರಾಮಯ್ಯ ಅವರದ್ದು ಯಾವುದನ್ನು ಸಿದ್ಧಾಂತ ಹೇಳ್ಬೇಕಲ್ಲ ಜನಕ್ಕೆ, ಯಾವ ಸಿದ್ಧಾಂತ ಇಟ್ಕೊಂಡಿದ್ದಾರೆ? ಕಾಂಗ್ರೆಸ್ ಸಭೆಯಲ್ಲಿ ಮಾತಾಡಬೇಕಾದ್ರೆ ಭಾಷಣ ಮಾಡ್ತಾರೆ, ಕಾಂಗ್ರೆಸ್ನ ಮುಗಿಸಿ ಅಂತಾರೆ, ಅಂದ್ರೆ ವೃದ್ಧಿಯೊಳಗೆ ಏನಿದೆ ಅನ್ನೋದು ಹೇಳ್ತಾರೆ, ಆಮೇಲೆ ಇಲ್ಲ ಇಲ್ಲ ಬಿ ಜೆ ಪಿ ಅಂತಾರೆ. ಇದು ಅವ್ರ ಸಿದ್ಧಾಂತ. ಸಿದ್ಧಾಂತಗಳು ನಾನು ಅವ್ರಗಳಿಂದ ಕಲಿಬೇಕಾಗಿಲ್ಲ. ನಾವು ಸ್ವಲ್ಪ ಸಾರ್ವಜನಿಕ ಜೀವನದಲ್ಲಿ ನಮ್ಮದೇ ಆದಂಥ ಒಂದು ಸಾರ್ವಜನಿಕರ ಕಷ್ಟ ಸುಖ ಏನು, ಅದಕ್ಕೆ ಯಾವ ರೀತಿ ನಡ್ಕೋಬೇಕು ಅನ್ನೋ ಸ್ವಲ್ಪ ತಿಳ್ಕೊಂಡಿದ್ದೇವೆ. ಅವರಿಂದ ಕಲಿಬೇಕಾಗಿಲ್ಲ ನಾನು. ಅಂದ್ರೆ ಸಿದ್ದರಾಮಯ್ಯ ಅವರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಸರ್ ಬಿ ಜೆ ಪಿ ಅವ್ರ ಜೊತೆ? ಯಾಕೆ ಮಾಡಿಲ್ಲ ಅನ್ಕೊಂಡಿದ್ದೀರಿ? ಡೌನ್ ಮಾಡಿ ಸ್ವಲ್ಪ ಅವರದ್ದು ಹೆಚ್ಚಿನ ಅಡ್ಜಸ್ಟ್ಮೆಂಟ್ ರಾಜಕೀಯ. ಸಿದ್ದರಾಮಯ್ಯ ಈಗ ಮೊನ್ನೆ ನಾಗಮಂಗಲದಲ್ಲಿ ಭಾಷಣ ಏನು ಮಾಡಿದ್ರು? ಭಾಷಣ ಮಾಡಿದ್ದೇನು ಪಶ್ಚಾತ್ತಾಪ ಕೊಡಲಿಲ್ವಾ? ಸರ್ ನಾವು ಮಂಡ್ಯದಲ್ಲಿ ಗೆಲ್ಸಿ ತಪ್ಪು ಮಾಡಿದ ನಾವು ಅಂತ ಹೇಳಿ ಈಗ ನಾಗಮಂಗಲದಲ್ಲಿ ಪಶ್ಚಾತ್ತಾಪ ಪಟ್ಟಿಲ್ವಾ? ಅದಕ್ಕಿಂತಲೂ ಬೇಕಾ ಫುಲ್ ಮೇರಾಯ್ತು ಸುವರ್ಣ ಏನು ಕಾಣ ಅವ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ? ಥ್ಯಾಂಕ್ ಯು.